ಗೂಳಿ ಬೆಂಗಳೂರಿಗೆ ದೊಡ್ಡ ಡಾನ್ ಇಲ್ಲಿ ಸಣ್ಣ ಬಂದೆ ಅಂದ್ರೆ ಮಾಡಿರೋಲ್ಲ ತಪ್ಕೊಂಡು ಒಪ್ಕೊಂಡು ನೀವು ಕೊಡೋ ಶಿಕ್ಷಣ ಸಂತೋಷದಿಂದ ಅನುಭವಿಸಿ ಹೊಸ ಮನುಷ್ಯನಾಗಿ ಬದುಕಬೇಕು ಅಂತ ಬಂದಿದ್ದೀನಿ ಸರ್. ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಕಂಡೋರ್ ಪ್ರಾಣ ತೆಗೆಯೋ ನಿನಗೆ ಬಾಳಬೇಕು ಬದುಕಬೇಕು ಅಂತ ಆಸೆ ಬಂದಿದೆ. ಏನಿಂಥ ಒಂದು ಚೇಂಜ್? ಸ್ಲೇಟು ಬಳಪ ಹಿಡಿಬೇಕಾದ ವಯಸ್ಸಲ್ಲಿ ಬ್ಲೇಡು ಚೇನ್ ಹಿಡಿದ್ಬಿಟ್ಟೆ ಸರ್. ಹೊಡೆದು ತಪ್ಪುಂತಿದ್ದೆ. ಬುದ್ಧಿ ಹೇಳೋದಕ್ಕೆ ನನ್ನವರಂತ ಯಾರೂ ಇರಲಿಲ್ಲ. ನನಗೂ ಮನಸ್ಸಿದೆ ಅನ್ನೋದನ್ನು ಗುರುತಿಸಿ ನನ್ನ ಪ್ರೀತಿಸಕ್ಕಿಂತ ಒಂದು ಜೀವ ಬಂದ್ಮೇಲೆ ಕಾಸೆ ಬಂತು ಸರ್. ಪ್ರೀತಿ ಲವ್ ಏನು ಬೇಕಾದ್ರೂ ಬದಲಾಯಿಸುತ್ತೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಗಲ್ಗ್ ಹಾಕೋ ಕೈದಿಗೂ ಕಾನೂನು ಕೊನೆಯಾಸೆ ಏನು ಅಂತ ಕೇಳುತ್ತೆ. ಆ ಥರನೇ ದಯವಿಟ್ಟು ನಂಗೊಂದ್ಸತಿ ಕೇಳಿ ಸರ್. ಏನ ಜೊತೆಲಿರೋ ಹುಡುಗರು ಬಿಟ್ಟರೆ ಸಂಬಂಧಿಕರು ಅಂತ ಹೇಳ್ಕೊಳಕ್ ನಂಗೆ ಬೇರೆ ಯಾರೂ ಇಲ್ಲ. ಜೀವಕ್ಕಿಂತ ಹೆಚ್ಚಾಗಿ ನನಗೆ ದುಡ್ದಿದ್ದಾರೆ ಅವರು. ಅವ್ರಿಗೆ ನಾನೇನು ಮಾಡಿಲ್ಲ. ಅವರು ಜೈಲಲ್ಲಿ ನನ್ನ ಜೊತೆ ಶಿಕ್ಷೆ ಅನುಭವಿಸೋದು ಬೇಡ ಸರ್. ಅವ್ರು ಇದುವರೆಗೆ ಏನೇ ಮಾಡಿದ್ರು ನಾನು ಹೇಳಿ ಮಾಡಿದ್ದೆ ಹೊರತು ಅವ್ರದ್ದೇನು ತಪ್ಪಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಸರ್. ಎಲ್ಲ ಕೆಸು ನನ್ನ ಮೇಲೆ ಹಾಕಿ ಅವ್ರಿಗೆ ಹೊಸ ಜೀವನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಆಸ್ತಿ ಅಂತಸ್ತು ಅಂತ ಕಿತ್ತಾಡ್ಕೊಂಡು ಕೋರ್ಟು ಕಚೇರಿ ಅಂತ ಅಲಿತಾರೆ. ತೊಟ್ಟಿಲಿ ಬಿದ್ದಿರೋದನ್ನ ಒಟ್ಟಿಗೆ ತಿಂದು ಅರಕಲ್ ಚಾಪೆ ಮುರುಕಲ್ ಮನೇಲಿ ಬೆಳೆದ್ರು. ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು. ಗೂಳಿ ಒಂದೇ ಹೊತ್ತಿಂದ್ರು ಒಂದ್ ತುತ್ತು ನಮ್ಮನ್ನು ಬಿಡ್ತಿನ್ಲಿಲ್ಲ. ನಮಗಾಗೇ ಬಾಳ್ದೋನ್ ಗೂಳಿ. ಗೂಳಿ 100 ವರ್ಷ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಎಲ್ಲಾ ಕೇಸ್ನೂ ಅವರೇ ಒಪ್ಕೊಂಡು ಆಲ್ರೆಡಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಗೂಳಿ ಸರ್ ಒಂದ್ ನಿಮಿಷ ಮತ್ ಯಾಕ್ರೋ ಏನಾಗಿದೆ ನಿಮ್ಗೆ? ನಮ್ ತಪ್ಪು ನಾವು ತಿದ್ಕೊಳ್ಳಿ ಅಂತಾನೆ ಆ ದೇವರು ರಮ್ಯಾನ ನಿನ್ ಜೊತೆ ಕಳಿಸಿದ್ದಾನೆ ಗುಳಿ. ನೀನು ರಮ್ಯ ಚೆನ್ನಾಗಿರ್ಬೇಕು. ನಮ್ಗೆ ನಿಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಗುಳಿ? ಗುರು, ಆ 90 ಏನೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡ್ಬಿಟ್ಟ. ಅವನ ಮೇಲೆ ಕೋಪ ಮಾಡ್ಕೋಬೇಡ ಗುರು. ಜೀವಾವಧಿ ಶಿಕ್ಷೆ ಆದ್ರೂ 14 ವರ್ಷ ಜೈಲ್ ಅಷ್ಟೇ. ಮುಗಿದ್ಮೇಲೆ ನಿನ್ ಜೊತೆಗೆ ಇದ್ಬಿಡ್ತೀವಿ. ಗುರು ಗುರು, ನಮ್ಮನ್ನೆಲ್ಲ ನೋಡೋದಿಕ್ಕೆ ಹತ್ಕೇನ್ ಕರ್ಕೊಂಡು ಒಂದೇ ಒಂದ್ಸಲ ಜೈಲ್ ಹತ್ರ ಬರ್ತೀವಲ್ವಾ ಗುರು? ಕಾನೂನು ಇರೋದು ತಪ್ಪು ಮಾಡಿರೋರ್ನ ತಿದ್ದಕ್ಕೆ, ಶಿಕ್ಷೆ ಕೊಡಕ್ಕಲ್ಲ. ಎನ್ಕೌಂಟರ್ ಅಂತ ನಿನ್ನೆತ್ತಿದ್ರೆ ನಿನ್ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಇನ್ನೊಂದು ಎನ್ಕೌಂಟರ್ ಮಾಡ್ಬೇಕು. ನೀನು ಬದಲಾದ್ರೆ ನಿನ್ನೋರ್ 10 ಜನ ಬದಲಾಗ್ತಾರೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡ್ತೀನಿ. ತಪ್ಪೇ ಮಾಡ್ದಿರೋ ಒಬ್ಬ ಒಳ್ಳೆಯವನು ಯಾವತ್ತು ಬೇಕಾದ್ರೂ ತಪ್ಪು ಮಾಡ್ಬೋದು. ತನ್ನ ತಪ್ಪನ್ನು ತಿದ್ಕೊಂಡು ಬದಲಾದವನು ಯಾವತ್ತೂ ತಪ್ಪು ಮಾಡಲ್ಲ. ನೀನು ತುಂಬ ಚೆನ್ನಾಗಿರ್ತೀಯ, ಹೋಗು. ಯಾರು ನೋಡದೇ ಇರೋ ನಿನ್ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇದೇನಾ? ಯಾಕೆ ಭಯ ಆಗ್ತಿದ್ಯಾ? ಭಯನಾ ನನಗ? ಅದು ನಿನ್ನೆವರೆಗೂ ನನಗೆ ಅಂತ ನೀನ್ ಹೀಗಿರೋವಾಗ ನನಗ್ ಯಾವ ಭಯ? ಆದ್ರೆ ನನಗ್ ಭಯ ಆಗ್ತದೆ. ಯಾಕೆ? ನಿನ್ನೆವರೆಗೂ ನನ್ನವರು ಅಂತ ಯಾರು ಇರ್ಲಿಲ್ಲ, ಬಹಳ ಆಸೆನೂ ಇರ್ಲಿಲ್ಲ. ಇವತ್ ನೀನಿದ್ಯಾ, ನಿನ್ ಜೊತೆ ಬಾಳ್ಬೇಕು, ನಿನಗೋಸ್ಕರ ಬಾಳ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆಸೆ ಜೊತೆ ಭಯನೂ ಇದೆ. ಯಾರೇ ಕೈ ತೋರಿಸ್ರು ನಿಲ್ಸೋ ಆಟೋ ತರ ಪೆಟ್ರೋಲ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ದುಡ್ಡು ಕೊಟ್ರೆ ಸಾಕು, ಓಡ್ತಾನೆ ಐತೆ. ಬಾಳೋನು ಟ್ರಾಫಿಕ್ಗೆ ಪೊಲೀಸ್ ಅನ್ನೋ ಭಯ, ಪ್ರೀತಿ ಅನ್ನೋ ವೇಗಕ್ಕೆ ಸಿಗ್ನಲ್ ಅನ್ನೋ ಭಯ, ಬದುಕಿನ ಕಷ್ಟ ಸುಖಗಳಿಗೆ ರೋಡ್ಹಂಪ್ಸ್ ಅನ್ನೋ ಭಯ, ಫೈನೇ ಕಟ್ಟದೆ ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ಒಂಥರ ಭಯ. ಭಯದ ಅರ್ಥ ಈಗ ಗೊತ್ತಾಗ್ತಾ ಇದೆಯಾ? ಲಾಂಗ್ ಹಿಡಿಯುವಾಗ ಇಲ್ದಿದ್ ಭಯ ನಿನ್ ಕೈ ಹಿಡಿದಾಗ ಬಂದಿದೆ.
ನನಗೋಸ್ಕರ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿ ಒಂದೇ ಅಲ್ಲ, ನನ್ನ ಪ್ರಾಣನೂ ಕೊಡ್ತೀನಿ. ನೀನೇನೋ ಪ್ರಾಣನೂ ಕೊಡ್ತೀಯಾದ್ರೆ ನಿಮ್ಮ ಅಣ್ಣಂದ್ರು ಆಸೆ ಪಟ್ಟು ನಾನು ಏನೇ ಕೇಳಿದ್ರು ಯಾವತ್ತೂ ನಮ್ಮ ಅಣ್ಣಂದ್ರು ಇಲ್ಲ ಅಂತ ಹೇಳಲ್ಲ. ನೀನು ಬೇಕು ಅಂತ ಕೇಳ್ತೀನಿ, ಖಂಡಿತ ಕೊಟ್ಟೆ ಕೊಡ್ತಾರೆ. ನನಗೆ ಕಣ್ಣೀರಿಟ್ಟ ಮೊದಲ ಹೆಣ್ಣು ನೀನು. ಈ ದೇಹದಲ್ಲಿ ರಕ್ತದ ಕೊನೆ ಹನಿ ಇರುವವರೆಗೂ ನಿಂಗೆ ಹೋರಾಡ್ತೀನಿ. ಯಾರೋ ನೀನು ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ತಪ್ಪು ದಾರಿಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ, ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಏನಾಗ್ಬೇಕಾಗಿದೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು ಸುತ್ತಿ ಬಳಸಿದ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡಿಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಿನಗೆ ನನ್ ತಂಗಿ ಬೇಕೇನೋ, ನನ್ ತಂಗಿ ಬೇಕೇನೋ? ನಿನ್ ಯೋಗ್ಯತೆ ಏನು ಅವ್ಯಾರು ಗೊತ್ತಾ? ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ ನಿನಗೆ? ನಮ್ ಯೋಗ್ಯತೆ ಬಗ್ಗೆ ಗೊತ್ತೇನೋ ನಿನಗೆ? ನಾನು ಸುಮ್ಮನ್ ಬಿಡಲ್ಲ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಗೊತ್ತೇನೋ ನಿನಗೆ? ಮನೆಗ್ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು ರೌಡಿ, ನಿನ್ನೆವರೆಗೂ, ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಖತರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳು ಬಾಳು ಚೆನ್ನಾಗಿರುತ್ತೆ, ಮಾತು ತಪ್ಪಿದ್ರೆ ಬಾಳೇ ತಪ್ಪ ತಪ್ಪಾಗೋಗುತ್ತೆ. ಚಿನ್ನ ತಟ್ಟಲ್ ತಿನ್ನೋ ಅಪ್ಪಟ ಬಂಗಾರ ಅವಳು, ಬಂಗಾರದ ಬೆಲೆನೆ ಗೊತ್ತಿಲ್ದೇರೋ ಕಾಗೆ ಬಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನ ಅವಳು, ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು, ಸರಿಯಾಗವಳು ಒಂದ್ಸತಿ ನೋಡು, ದೇವತೆ ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳಕು ಯೋಗ್ಯತೆ ಬೇಡವ ನಿನಗೆ? ಇದ್ದೆ ಮಾತನ್ನ ಅವಳಿಗೆ ಹೇಳ್ದೆ, ಕೇಳಿ ಹೇಳ್ದ ಇಲ್ವೋ? ಪ್ರೀತಿಸೋದಿಕ್ಕೆ ಮನಸ್ ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸ್ ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನನ ಅಣ್ಣಂದ್ರು ದೇವ್ರಂತವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ ಆಗಲ್ಲ ಅಂದ್ರೆ? ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ, ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ ಆಗೋದಿಲ್ವಲ್ಲೇ ರಮ್ಯಾ? ಅವ್ರ ಇಲ್ದೆ ನನಗ್ ಬಾಳೆ ಇಲ್ವಲ್ಲ ಆತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ನಾವ್ ಎಷ್ಟೇ ಕೋಟಿ ಇರೋ ಹುಡುಗನ್ನ ಹುಡುಗ್ ತಂದಿದ್ರು ರಮ್ಯಾನ ಅವನು ಚೆನ್ನಾಗಿ ನೋಡ್ಕೊತಾ ಇದ್ನೋ ಇಲ್ವೋ? ಆ ಬ್ರಹ್ಮ ಹಣೆ ಬರ ಅಂತ ಒಂದು ಬರೆದಿರ್ತಾನಲ್ವಾ, ಒಬ್ಬ ರೌಡಿ ಅಂತ ಗೊತ್ತಿದ್ರು ಬಾಳಿದ್ರೆ ಅದು ಅವನ್ ಜೊತೆಲೆ ಬಾಳ್ತೀನಿ ಅಂತ ಹೇಳಿ ನಮ್ ಎಲ್ರು ಕಣ್ ತೆರೆಸ್ಬಿಟ್ಟಿಯಲ್ಲಮ್ಮ. ಅಮ್ಮ ಅಂತ ನೀನ್ ಅತ್ತಾಗ ಬಾಯಿ ತುಂಬಾ ಹಾಲು ಕುಡಿಸಿದ್ರು, ಬಾಳ್ತೀನಿ ಅಂತ ಬಂದ್ ನಿಂತಿದ್ಯಾ, ಧಾರೆ ಒಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ ಇಷ್ಟದಂತೆಯೇ ನಡ್ಕೊಂಡು ಬಂದ್ವಿ, ಇನ್ ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೆ ನಮ್ ಇಷ್ಟಾನಮ್ಮ.
ಕಣ್ ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರ್ಬೇಕು. ರೌಡಿ ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣಿ ಪ್ರೀತಿ ಖಜಾನಿ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಸಾರ್ ರಮ್ಯಾ ಬದುಕಿದಳ ಸತ್ತೋಗಿದ್ದಳ ಸಾರ್ ಹೇಳಿ ಸಾರ್ ಹೇಳಿ ಹೇಳಿ ಕಟ್ಕರ್ಗೆ ಕರ್ಣ ಕಥೆನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ನಮಗ್ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲಾಗಿ ದಮ್ಮುಡಿತಾ ಇದ್ದೀರಲ್ಲ ನ್ಯಾಯನ ಸಾರ್ ಪ್ಲೀಸ್ ಹೇಳಿ ಸಾರ್ ಹೇಳಿ ಸಾರ್ ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸಾರ್? ಒಳ್ಳೆ ಹುಡುಗಿ ರಮ್ಯಾ, ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡ್ಬೇಕು ಅಂತ ಇದ್ದ ಅವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ. ಮಣ್ಣಲ್ಲ ಮಣ್ಣಾಗ ಹೋದ್ಲು. ಆ ಥರ ಒಂದ್ ಸಾವನ್ ಸಾಯಕ್ಕೆ ಹುಡ್ಕೊಂಡು ಅಲಿತೀರಾ ಯಾಕ್ರ? ಇವತ್ತ ಆ ಗೂಳಿಗೆ ಏನು ಬೇಡ. ಆದ್ರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದ್ರೆ ತುಂಡ್ ತುಂಡ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳ್ಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ, ಮತ್ತೆ ನಿಮ್ ಕೈಯಲ್ಲಿ ಅದೇ ಕೆಲಸ ಮಾಡಿಸ್ತಾನೆ, ಮತ್ತೆ ಮತ್ತೆ ಅದೇ ಯಾಕ್ರೋ. ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಜೀವನ ಅನ್ನೋದು ಒಂದ್ ದಿವಸದ್ದಲ್ಲ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳ್ದೆ ಅಂತಂದ್ರೆ, ನೀವೆಲ್ಲ ಚೇಂಜ್ ಆದ್ರೆ ನಮ್ಗಷ್ಟೇ ಸಂತೋಷ. ಸರ್ ಸರ್, ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿ ಸಮಯ ತೂ ಅನ್ಸುತ್ತೆ ಸರ್. ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸರ್ ಇನ್ಮೇಲಿಂದ ಯಾವ್ದೇ ತರ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕಾಪಾಡಿ, ನಮ್ಗೊಂದು ಒಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್, ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ.